ಆತ್ಮೀಯ ಸಹೋದರ ಮತ್ತು ಸಹೋದರರೇ ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ಒಂದಸ್ತ ಈ ಒಂದು ಲೈಫ್ ಆಫ್ ಕ್ರೈಸ್ಟ್ ಕ್ರಿಸ್ತನ ಜೀವಿತ ಎಂಬ ಒಂದು ಕೂಟಕ್ಕೆ ನಿಮ್ಮನೆಲ್ಲರನ್ನು ಕೂಡ ಸ್ವಾಗತ ಕೋರುವಂತನಾಗಿದ್ದೀನಿ ಪ್ರಿಯ ಸಹೋದರ ಮತ್ತು ಸಹೋದರ್ಯರೇ ಕ್ರಿಸ್ತನ ಜೀವಿತ ಭಾಗ ಒಂದು ಕನ್ನಡದಲ್ಲಿ ಪುಟ ಸಂಖ್ಯೆ ನೂರ ಮೂವತ್ತ್ ಮೂರು ಹಾಗೆ ನೂರ ಮೂವತ್ತ ನಾಲ್ಕು ಕ್ಷಮಿಸಿ ನೂರ ಮೂವತ್ ನಾಲ್ಕನೇ ಒಂದು ವಿಚಾರನ ಈ ದಿನ ನಾವೆಲ್ಲರೂ ಕೂಡ ಅಧ್ಯಯನ ಮಾಡುವಂತವರಾಗಿರೋಣ ಎಲ್ರಿಗೂ ಕಾಣಿಸ್ತಾ ಇದೆಯಾ ಪ್ರೆಸೆಂಟೇಶನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಕಳೆದ ವಾರ ನಾವು ನೋಡಿರೋ ಒಂದು ಅಂಶನ ಈ ಒಂದು ವಾರನೂ ಕೂಡ ನಾವು ಕಂಟಿನ್ಯೂ ಮಾಡ್ಕೊಂಡೋಗಿರೋಣ ಪುಟ ಸಂಖ್ಯೆ ನೂರ ಮೂವತ್ತ ನಾಲ್ಕು ಮೊದಲನೇ ಒಂದು ಪ್ಯಾರ ಅನು ಸಿಸ್ಟರ್ ಓದಬೇಕು ಕೇಳ್ಕೊಳ್ತೇನೆ ನಿನ್ನ ಹೆಸರಿನ ಮೇಲೆ ನಾವು ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೆ ಮತ್ತಾಯ ಏಳು ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ವಚನಗಳು ಈ ಸನ್ನಿವೇಶದಿಂದ ನಮ್ಮ ದಿನಕ್ಕೆ ಒಂದು ಪಾಠವನ್ನು ಕಂಡುಕೊಳ್ಳಬಹುದು ಈ ದಿನಗಳಲ್ಲಿ ಕರ್ತನ ಜನರ ನಡುವೆ ಅದ್ಭುತಗಳ ಅಗತ್ಯವಿರುವುದಿಲ್ಲ ಹಾಗಾಗಿ ಅವುಗಳು ಇಲ್ಲವಾಗಿವೆ ಇದು ನಮ್ಮ ಕರ್ತನ ಶಕ್ತಿಯಲ್ಲಿ ಯಾವುದಾದರೂ ಅಂತಂದಲ್ಲ ಆದರೆ ಕೆಟ್ಟು ಹೋದದನ್ನು ಸರಿಪಡಿಸುವ ಕಾಲವು ಇನ್ನೂ ಬಂದಿರಲಿಲ್ಲ ಹಾಗೂ ಸುವಾರ್ತೆಯ ಸಂದೇಶವನ್ನು ಪರಿಚಯಿಸುವುದಕ್ಕಾಗಿ ಅದ್ಭುತಗಳನ್ನು ತೋರ್ಪಡಿಸುವ ಅಗತ್ಯ ಇನ್ನೂ ಇರುವುದಿಲ್ಲ ಹೀಗಿದ್ದರೂ ಈಗಿರುವ ಎಲ್ಲಾ ವಿಧವಾದ ವ್ಯಾಧಿಗಳನ್ನು ಗುಣಪಡಿಸಲು ದೇವರಿಗಿರುವ ಸಾಮರ್ಥ್ಯ ಬಗ್ಗೆ ಒಂದು ಕ್ಷಣವಾದರೂ ಸಂದೇಹ ಪಡೆದಿದ್ದರೂ ಈಗಿನ ಕಾಲದಲ್ಲಿ ನಡೆಯುತ್ತಿರುವ ಅದ್ಭುತವಾಗಿ ಗುಣಪಡಿಸುತ್ತಿರುವುದನ್ನು ಅದು ಮರ್ಮವನ್ನ ಮರ್ಮವನ್ನರಿಯದಿಂದ ಆಗಲಿ ಅಥವಾ ಕ್ರೈಸ್ತ ವಿಜ್ಞಾನಿಗಳಿಂದಾಗಿರಲಿ ಕ್ರಿಶ್ಚಿಯನ್ ಸೈಂಟಿಸ್ಟ್ ಅಥವಾ ಆತ್ಮಿಕ ವಾದಿ ವಾದಿಗಳಿಂದಾಗಿರಲಿ ಅಥವಾ ಇತರರಿಂದಾಗಲಿ ಅದನ್ನು ಸಂಶಯದಿಂದ ನೋಡುವ ಪ್ರವೃತ್ತಿ ಉಳ್ಳವರಾಗಿದ್ದೇವೆ ಕೆಲವು ಮಹತ್ ಕಾರ್ಯಗಳನ್ನು ಮಾಡುವವರಿಗೆ ನಾವು ತಾನು ನಿಮ್ಮನ್ನು ನಂಬಿಗಸ್ತರಾದ ನನ್ನ ಶಿಷ್ಯರೆಂದು ಮಾನ್ಯ ಮಾಡುವುದಿಲ್ಲ ಎಂದು ಹೇಳುವೆನೆಂದು ನಮ್ಮ ಕರ್ತನು ತಿಳಿಸಿರುವಂತೆ ನಾವು ಅದ್ಭುತಗಳ ವಿಷಯವನ್ನು ನೋಡುವ ಪ್ರವೃತ್ತಿರಾಗಿದ್ದೇವೆ ಎಂಬುದೇ ಥ್ಯಾಂಕ್ ಯು ಸರ್ ಸಹದರ ಮತ್ತು ಸೌಧರ್ಯರೆ ನಾವೆಲ್ಲ ತಿಳ್ಕೊಂಡಿರೋ ಪ್ರಕಾರ ನಿನ್ನ ಹೆಸರಿನ ಮೇಲೆ ನಾವು ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂಬ ಒಂದು ವಾಕ್ಯದ ಆಧಾರದಲ್ಲಿ ಅದಕ್ಕೆ ಬರದಲ್ಪಟ್ಟಂತ ಪೂರ್ಷವಾದಂತಹ ಒಂದು ವಿಚಾರನ ಈ ದಿನ ನಾವೆಲ್ಲರೂ ಕೂಡ ಮೆಲ್ಕಾಕುವಂತವರಾಗಿರೋಣ ಆತ್ಮೀಯ ಸಹೋದರ ಮತ್ತು ಸಹೋದರರೇ ಮೊದಲನೇದಾಗಿ ನಮ್ಗೆಲ್ಲರಿಗೂ ಕೂಡ ತಿಳ್ಕೊಳ್ಳೋಂತ ಒಂದು ವಿಶೇಷವಾದಂತ ಒಂದು ಸಂಗತಿ ಏನು ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ಅದ್ಭುತ ಕಾರ್ಯಗಳೇ ಆಗ್ಲಿ ಈ ಒಂದು ಚಮತ್ಕಾರಗಳಲ್ಲೇ ಆಗಲಿ ಆಗ್ಲಿ ನಾವೊಂದು ಅದ್ರ ಮೇಲೆ ಒಂದು ವಿಶ್ವಾಸನ ಮಡಗಿರೋದು ಸೂಕ್ತ ಒಳ್ಳೇದಲ್ಲ ಯಾಕೆ ಅಂತ ನಾವು ನೋಡೋದೇ ಆದ್ರೆ ಈ ಒಂದು ಶರೀರ ಮಣ್ಣಿಗೆ ಸೇರಲ್ಪಟ್ಟಿದ್ದು ಮಣ್ಣಿಗೆ ಹೋಗೋ ಒಂದು ಸಂದರ್ಭದಲ್ಲಿ ಇರೋದ್ರಿಂದ ನಾವು ಅದಕ್ಕೆ ಬೇಕಾಗಿರೋವಂಥ ಅನೇಕ ಒಂದು ಬದಲಾವಣೆಗಳು ಈ ಒಂದು ಅದ್ಭುತ ಕಾರ್ಯಗಳಿಂದ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಆತ್ಮೀರೆ ನಮ್ಮ ಒಂದು ಆತ್ಮಿಕಕ್ಕೆ ಸಂಬಂಧಪಟ್ಟಂಥ ಆತ್ಮಿಕ ವಿಚಾರದಲ್ಲಿ ನಾವು ಏನೇ ಒಂದು ಅದು ಒಂದು ಚಮತ್ಕಾರಗಳನ್ನ ನಿರೀಕ್ಷೆನ ನಾವು ಮಾಡ್ಕೋಬೇಕಾಗಿರುತ್ತೆ ಈಗ ಕ್ರೈಸ್ತ ವಿಜ್ಞಾನಿಗಳು ಅಂತ ಅಂದ್ಬಿಟ್ಟು ಹೇಳಬೇಕಾದ್ರೆ ಅವ್ರು ಯಾರೂ ಅಲ್ಲ ಈ ಒಂದು ಬ್ಯಾಬಲೋಮ್ ಸಿಸ್ಟಮ್ನಲ್ಲಿರುವಂಥ ಅನೇಕ ವಿಚಾರಗಳಲ್ಲಿ ಮಾತಾಡುವಂತ ಪಾಸ್ಟರ್ಸೇ ಆಗಲಿ ರೆವರೆಂಡ್ಗಳೇ ಆಗಲಿ ಅವರೆಲ್ಲರೂ ಕೂಡ ಒಂದು ಅದ್ಭುತಗಳಿಗೆ ಒಂದು ವಿಶೇಷವಾದಂತ ಒಂದು ಕೂಟಗಳಲ್ಲಿ ಚಮತ್ಕಾರಗಳನ್ನೆಲ್ಲ ಮಾಡ್ತಾರೆ ಆದರೆ ಅದು ಖಂಡಿತವಾಗ್ಲೂ ಅದು ಕ್ರಿಸ್ತನ್ ಮುಖಾಂತರನೇ ಬಂದಿದ್ದ ಅಂತಂದ್ರೆ ಇಲ್ಲ ಪ್ರಿಯ ಸೋದರ ಮತ್ತು ಸೋದರೇ ಆ ರೀತಿ ಬರೋದಕ್ಕೆ ಕಾ ಯಾವುದೇ ವಿಧವಾದಂತ ಒಂದು ಅವಕಾಶನೇ ಇಲ್ಲ ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಪೂಲಂಕುಶವಾಗಿ ನಮಗೆ ಸತ್ಯವೇದದಲ್ಲೇ ಹೇಳ್ಬಿಟ್ಟಿದ್ದಾರೆ ಈ ಒಂದು ಸುವಾರ್ತೆ ಕಾಲದಲ್ಲಿ ಯೇಸು ಕ್ರಿಸ್ತರು ಅವರ ಒಂದು ವಾರ್ತೆಗಳನ್ನ ಅವರ ಒಂದು ಪರಲೋಕ ರಾಜ್ಯದ ರಹಸ್ಯಗಳನ್ನ ತಿಳಿಸ್ಬೇಕಾಗಿರುವಂತಹ ಸಂದರ್ಭದಲ್ಲಿ ಅವರು ಈ ಒಂದು ಚಮತ್ಕಾರಗಳನ್ನ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು ಅದು ಅಲ್ಲದಂತನೇ ಅವರ ಒಂದು ಮನಸ್ಸು ಮನಮರಗಿರೋದ್ರಿಂದ ಕನಿಕರ ಪಟ್ಟು ಆ ಒಂದು ವ್ಯಕ್ತಿಗಳಿಗೆ ಬೇಕಾಗಿರುವಂಥ ಸೌರ ಸವಲತ್ತುಗಳನ್ನ ಅಂದ್ರೆ ಶಾರೀರಿಕವಾದಂಥ ಒಂದು ಬಲಹೀನತೆಗಳನ್ನ ಬಲನ ಕೊಟ್ಟು ಅವ್ರನ್ನ ಸರಿಪಡಿಸ್ತಾ ಇದ್ರು ಅದೇ ಒಂದು ಶಕ್ತಿ ಅವರ ಶಿಷ್ಯಂದಿರ ಮೇಲೂ ಇತ್ತು ಮತ್ತೆ ಆ ಶಿಷ್ಯಂದಿರು ಒಂದು ಪ್ರಾರ್ಥನೆ ಮಾಡಿ ಅಹ್ ಏನಾದ್ರೂ ಹೇಳಿದ್ರು ಅಂತಂದ್ರು ಕೂಡ ಅದು ನಡೀತಾ ಇತ್ತು ಅದಾದ ನಂತರ ಯಾವುದೇ ಒಂದು ಅಗತ್ಯ ಇರಲಿಲ್ಲ ಆತ್ಮೀರೆ ಬರ್ತಾ ಬರ್ತಾ ಏನಾಯ್ತು ಅಂತ ನಾವು ನೋಡ್ಬೇಕಾದ್ರೆ ಸಭೆ ಬರೀ ಅದ್ಭುತಗಳಿಗೆ ಬರೀ ಆ ಒಂದು ಚಮತ್ಕಾರಗಳಿಗೆ ಸೀಮಿತ ಆಗಿರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿಗೆ ದೇವರ ಒಂದು ಚಿತ್ತ ಅಲ್ಲಿಗೆ ನಿಂತಿತ್ತು ಈಗ ಸಭೆಗೆ ಬೇಕಾಗಿರುವಂತಹ ಮುಖ್ಯ ಆಹಾರ ಏನು ಅಂತ ನಾವು ನೋಡ್ಬೇಕಾದ್ರೆ ವಾಕ್ಯ ಮತ್ತೆ ಅವರ ಒಂದು ಗುಣಲಕ್ಷಣಗಳನ್ನ ಬದಲಾಯಿಸ್ಕೊಂಡು ಸತ್ಯದ ಮಾರ್ಗದಲ್ಲಿ ನಡ್ಕೊಂಡು ಹೋಗುವಂತ ಒಂದು ಮನೋಜ್ಞಾನ ಬೇಕು ಅಂತ ಅಂದ್ಬಿಟ್ಟು ದೇವರು ಎದುರು ನೋಡ್ತಾ ಇದಾರೆ ಆತ್ ನಾವು ಒಂದು ಮನಸ್ಥಿತಿನ ನಾವು ಬದಲು ಮಾಡಿಕೊಂಡು ದೇವರ ಒಂದು ದೃಷ್ಟಿಕೋನದಲ್ಲಿ ನಾವು ಇರಬೇಕು ಅಂತಂದ್ರೆ ವಾಕ್ಯದ ಪ್ರಕಾರ ನಡ್ಕೊಂಡು ವಾಕ್ಯದ ಆಧಾರದಲ್ಲಿ ಇರಬೇಕು ಅಂದ್ಬಿಟ್ಟು ನಮ್ಗೆ ಈ ಒಂದು ಪ್ರವೃತ್ತಿಯಾದಂತಹ ಒಂದು ವಿಶೇಷವಾದಂಥ ಮಹತ್ ಕಾರ್ಯಗಳ ಬಗ್ಗೆ ನಮ್ಗೆ ತಿಳಿಸ್ಪಡ್ತಾ ಇದ್ದಾರೆ ಅದರಲ್ಲೂ ಸತ್ಯವೇದ ವಿದ್ಯಾರ್ಥಿಗಳಾದಂಥ ನಮ್ಗೆಲ್ಲಾರ್ಗು ಕೂಡ ಅನೇಕ ರೀತಿಯಲ್ಲಿ ಏನೋ ಒಂದು ಚಮತ್ಕಾರಗಳು ಅದ್ಭುತ ಕಾರ್ಯಗಳು ನಡೆದಿರ್ಬೋದು ಆದರೆ ಇದು ಖಂಡಿತವಾಗ್ಲೂ ಇದ್ರ ಮೇಲೆ ನಾವು ಡಿಪೆಂಡ್ ಆಗಿರೋದಕ್ಕೆ ಹೋಗ್ಬಾರ್ದು ನಮಗೆ ದೇವ್ರು ಕೊಡಲ್ಪಟ್ಟಿರುವಂತ ಸತ್ಯ ಇದೆಯಲ್ಲ ಅದು ಇದಕ್ಕಿಂತ ಒಂದು ವಿಶೇಷವಾದದ್ದು ಅಂತ ಅನ್ಬಿಟ್ಟು ನಾವು ಭಾವಿಸ್ಬೇಕು ಅಂತ ಅನ್ಬಿಟ್ಟು ನಮ್ಗೆಲ್ಲ ಹೇಳ್ತಾ ಇದ್ದಾರೆ ಆಮೇಲೆ ನಾವು ನೋಡಬೇಕಾದ್ರೆ ನಮ್ಮ ಒಂದು ಅನಾರೋಗ್ಯ ಕೆಟ್ಟೋಯ್ತು ಅಂದರೆ ಏನು ನಾವು ಏನು ಟ್ರೀಟ್ಮೆಂಟ್ ತಗೋಬಾರ್ದಾ ಚಿಕಿತ್ಸೆ ತಗೋಬಾರ್ದಾ ಅಂತಂದರೆ ಖಂಡಿತವಾಗ್ಲೂ ಈಗ ಒಂದು ದೇವ್ರು ಏನು ಮಾಡಿದ್ದಾರೆ ಅಂತಂದ್ರೆ ವೈದ್ಯರಗಳನ್ನೆಲ್ಲ ಕೊಟ್ಟಿದ್ದಾರೆ ಆ ಒಂದು ವೈದ್ಯರಗಳ ಮುಖಾಂತರ ವಿಶ್ವಾಸ ಮಡಗಿ ಆ ಒಂದು ಚಿಕಿತ್ಸೆಗಳನ್ನ ತಗೊಂಡು ನಾವು ಗುಣಮುಖರಾಗೋದು ಸೂಕ್ತ ಒಳ್ಳೇದು ಅಂತ ಅಂದ್ಬಿಟ್ಟು ನಮ್ಗೆ ಕಿವಿ ಮಾತನ್ನ ಈ ದಿನ ತಿಳಿಸುವಂತವರಾಗಿದ್ದಾರೆ ನೆಕ್ಸ್ಟ್ ಒಂದು ಪ್ಯಾರಾನ ನಾವು ರೀಡ್ ಮಾಡೋರಾಗಿರೋಣ ನೆಕ್ಸ್ಟ್ ಪ್ಯಾರ ಅಮೃತ ಸಿಸ್ಟರ್ ರೀಡ್ ಮಾಡಿ ನಿಸ್ಸಂದೇಹವಾಗಿ ಸೈತಾನನು ಮತ್ತು ಆತನ ಕೆಲಸಗಳು ಜೀವ ಹಾಗೂ ಸ್ವಸ್ಥಗೊಳಿಸುವಿಕೆ ಮುಂತಾದವುಗಳಿಗೆ ವಿರೋಧವಾಗು ವಿರೋಧವಾಗುವಗಳು ಹೀಗಿದ್ದರೂ ತನ್ನ ಅನುಕೂಲಗಳಿಗೆ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಮಾಡಲು ತಾನು ಬೋಧಕನಾಗುವ ಅಥವಾ ಸ್ವಸ್ಥಪಡಿಸುವವನಾಗುವ ಸಲುವಾಗಿ ತನ್ನ ಕಾರ್ಯವಿಧಾನಗಳನ್ನು ತಲೆ ಕೆಳಗು ಮಾಡಲು ಆತನು ಸಮರ್ಥನು ಹಾಗೂ ಅದನ್ನು ಇಚ್ಛಿಸುವವನಾಗಿರುವನು ನಮ್ಮ ಕರ್ತನು ಈ ವಿಷಯವಾಗಿ ಮಾತನಾಡುವಾಗ ಸೈತಾನನು ಇಂಥ ವಿಧಾನಗಳನ್ನು ಅನುಸರಿಸುವುದನ್ನು ಸೂಚಿಸಿ ಹೇಳಿರುವನು ಆದರೆ ಇದು ಸೈತಾನನ ರಾಜ್ಯವು ಬಿದ್ದು ಹೋಗುವುದರ ಅರ್ಥವೆಂಬುದನ್ನು ಆತನು ತಿಳಿಸಿದ್ದಾನೆ ಪ್ರಯತ್ನಗಳು ಮಾನವರನ್ನು ಸತತವಾಗಿ ಮೂಢನಂಬಿಕೆ ಮತ್ತು ಅಂಧಕಾರದಲ್ಲಿ ಇಡಲು ಆತನಿಗೆ ಅವಶ್ಯಕವಿರುವುದೆಂಬುದನ್ನು ಸೂಚಿಸುತ್ತದೆ ಈಗಿನ ಕಾಲದಲ್ಲಿ ಕರ್ತವ್ಯ ನಿಜವಾದ ಪ್ರತಿಷ್ಠಿತರ ಹೃದಯ ಹಾಗೂ ಮನಸ್ಸುಗಳ ಮೇಲೆ ಕ್ರಮೇಣವಾಗಿ ಪ್ರಕಾಶಗೊಳ್ಳುತ್ತಿರುವ ಸತ್ಯಾರ್ಥಗಳ ಮಾಹಿ ಮಹಿಮಾ ಬೆಳಕಿನಿಂದ ಅವರ ಗಮನವನ್ನು ಸೆಳೆಯಲು ಸೈತಾನ ಕಾಲದಲ್ಲಿರುವಂತ ಅನೇಕ ಬೋಧಕರುಗಳೆಲ್ಲ ಏನ್ ಮಾಡ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ ಅವರು ಸತ್ಯವೇದಕ್ಕೆ ಪ್ರಾಮುಖ್ಯತೆನ ಕೊಡ್ತಾ ಇಲ್ಲ ಅಂತ ಅನ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ ಅಂದ್ರೆ ಸತ್ಯ ವಾಕ್ಯಗಳನ್ನ ತಿಳಿಸೋದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ವಂತೆ ಅವರು ಹೆಚ್ಚಾಗಿ ಅದ್ಭುತ ಕಾರ್ಯಗಳು ಆಮೇಲಿಂದ ಮಹತ್ ಕಾರ್ಯಗಳು ಸೂಚಕ ಕಾರ್ಯಗಳನ್ನ ಮಾಡೋದನ್ನ ಜನರು ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಎಲ್ಲಾ ಬೋಧಕರುಗಳು ಅದ್ರ ಮೇಲೆ ಒಲವನ್ನ ತೋರಿಸಿ ಅದನ್ನ ಪಡ್ಕೊಳ್ಳೋದಕ್ಕೆ ಅದನ್ನ ಸೈತಾನ್ ಪಡ್ಕೊತಾ ಇದ್ದೀನಿ ಅಂತ ಅರಿವಿಲ್ದೇನೆ ಅದನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಮುಂದಾಗಿ ಹೋಗ್ತಾ ಇದಾರೆ ಅಂತ ಅಂದ್ಬಿಟ್ಟು ಕೂಡ ನಮಗೆ ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಈ ರೀತಿ ನಡೀತಾ ಇದೆಯಾ ಅಂದ್ರೆ ಆತ್ಮೀಯರೇ ಹೌದು ನಲ್ಲಿ ಇದೇ ಒಂದು ಒಂದು ಟಾಪಿಕ್ ಆಗೋಗಿದೆ ಬ್ಯಾಬ್ಲೋನ್ ಸಿಸ್ಟಮಲ್ಲಿ ನಾವು ನೋಡೋದೇ ಆದ್ರೆ ಆತ್ಮೀಯರೇ ವಾಕ್ಯಕ್ಕೆ ಹೆಚ್ಚಾಗಿ ಪ್ರಾಮುಖ್ಯತೆನೇ ಕೊಡೋದಿಲ್ಲ ಮೊದಲನೇದಾಗಿ ನಮ್ಗೆ ಯೇಸು ಕ್ರಿಸ್ತರು ತಿಳಿಸಿರೋದೇ ವಾಕ್ಯ ಆ ವಾಕ್ಯದ ಪ್ರಕಾರ ನಮ್ಮನ್ನು ನಾವು ಶುದ್ಧೀಕರಣ ಮಾಡಿಕೊಂಡು ನಾವು ಸತ್ಯ ಮಾರ್ಗದಲ್ಲಿ ನಡೆದಿ ನಮ್ಮ ಓಟ ಓಡುವೆ ಸ್ಥಿರಚಿತವಾಗಿ ನಾವು ನಿಲ್ಬೇಕು ಅಂತ ಅಂದ್ಬಿಟ್ಟೆ ದೇವರ ಒಂದು ಆಲೋಚನೆ ಯೇಸು ಕ್ರಿಸ್ತರ ಒಂದು ಉದ್ದೇಶ ಆಗಿರ್ಬೇಕಾದ್ರೆ ನಾವು ಅದ್ಭುತಗಳಿಗೆ ತಲೆ ಹೋಗಲೇಬಾರದು ಆದ್ರೂ ಕೂಡ ಬ್ಯಾಬ್ಲೋನ್ ನಲ್ಲಿ ನಾವು ನೋಡ್ಬೇಕಾದ್ರೆ ಅನೇಕ ರೀತಿಯ ಅದ್ಭುತ ಚಮತ್ಕಾರಗಳಿಗೆನೆ ಅವರು ಒಲುವನ್ನ ತೋರಿಸೋದು ಮತ್ತೆ ಸಂಗೀತಗಳಲ್ಲಿ ಅವರು ಮೈ ಮರಗುವಂಥ ಒಂದು ಸನ್ನಿವೇಶ ಅನ್ಯ ಭಾಷೆ ಮಾತಾಡುವಂತ ಸನ್ನಿವೇಶ ಇವೆಲ್ಲ ಕೂಡ ಬರುವಂಥದ್ದು ಸಹಜ ಆಗಿದೆ ಅದೆಲ್ಲವೂ ಕೂಡ ಸತ್ಯವಾಕ್ಯಕ್ಕೆ ವಿರುದ್ಧವಾದದ್ದು ಆದ್ರಿಂದ ಅದಕ್ಕೆ ನಾವು ಒಲವನ್ನ ತೋರಿಸೋದಕ್ಕೆ ಹೋಗ್ಲೇಬಾರ್ದು ಈಗ ನಮ್ಗೇನು ಒಂದು ವಿಶೇಷವಾದಂತ ಪಾಠ ಅಂತ ನಾವು ನೋಡ್ಬೇಕಾದ್ರೆ ನಮ್ಗೆಲ್ಲ ತಿಳಿದಿರೋ ಪ್ರಕಾರ ಸತ್ಯವೇದ ವಿದ್ಯಾರ್ಥಿಗಳು ಹೆಚ್ಚಾಗಿ ಆಸಕ್ತಿ ಮತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ಅದಕ್ಕೆ ಸಹಾಯ ಮಾಡೋದು ಯಾವುದು ಅಂತ ನಾವು ನೋಡ್ಬೇಕಾದ್ರೆ ವಾಕ್ಯಕ್ಕೆ ಪ್ರಾಮುಖ್ಯತೆನ ನಾವು ನೀಡ್ತೀವಿ ಕೊಡ್ತೀವಿ ವಾಕ್ಯನ ಕೇಳೋದು ಪಾಠನ ಕಲಿಯೋದು ಪಾಠದಲ್ಲಿರುವಂತಹ ಒಂದು ಸಾರಾಂಶನ ತಿಳ್ಕೊಂಡು ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮಲ್ಲಿರೋಂಥ ಒಂದು ಕೆಟ್ಟ ನಡವಳಿಕೆಗಳನ್ನ ಶುದ್ಧೀಕರಣ ಮಾಡಿಕೊಂಡು ಸತ್ಯ ಮಾರ್ಗದಲ್ಲಿ ನಡೆಯೋದಕ್ಕೆ ಬೇಕಾದಂತ ಎಲ್ಲ ರೀತಿಯ ಸವಲತ್ತುಗಳನ್ನ ನಾವು ತಡ್ಕೊಳ್ಳೋ ತಗೊಳ್ಳೋದಕ್ಕೆ ಪ್ರಾರಂಭಿಸ್ತೀವಿ ಪ್ರಿಯರೇ ಇದನ್ನೇ ನಾವು ಮಾಡಬೇಕು ಅಂತ ಅನ್ಬಿಟ್ಟು ಕೂಡ ನಮಗೆ ಸೋದರು ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ ಆದ್ದರಿಂದ ನಮ್ಮ ಮನಸ್ಸೇ ಆಗಲಿ ನಮ್ಮ ಒಂದು ಆಲೋಚನೆಗಳೇ ಆಗಲಿ ಈ ಒಂದು ಅದ್ಭುತಗಳಿಗೆ ಅಂತ ಅಂದ್ಬಿಟ್ಟು ನಮ್ಮ ಹೃದಯದ ಜ್ಞಾನವೇ ಆಗಲಿ ಹೋಗಕ್ಕೆ ಹೋಗಲೇಬಾರ್ದಂತೆ ನಮ್ಮ ಮನಸ್ಸು ನಮ್ಮ ಒಂದು ಆಲೋಚನೆ ನಮ್ಮ ಹೃದಯದ ಧ್ಯಾನ ಸಂಪೂರ್ಣವಾಗಿ ವಾಕ್ಯದ ಮೇಲೆ ವಾಕ್ಯದಲ್ಲಿರುವಂತ ಒಂದು ವಿಚಾರದ ಮೇಲೆ ನಾವು ತಿಳ್ಕೊಂಡು ಅದನ್ನ ನಾವು ಪೂಲಾಂಕುಶವಾಗಿ ತಿಳ್ಕೊಳ್ಳೋದು ಸಹಜವಾಗಿ ನಾವು ಮಾಡ್ಬೇಕಾಗಿರೋ ಒಂದು ಸಂಗತಿ ಅಂತ ಅನ್ಬಿಟ್ಟು ಇದು ನಮ್ಗೆ ಅಗತ್ಯ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಈಗ ಸೈತ ನಾನು ಯಾವ ರೀತಿ ಮನ ಸಭೆನ ಕೆಡಿಸ್ತಾ ಇದ್ದಾನೆ ಅಂತಂದ್ರೆ ವಾಕ್ಯಕ್ಕೆ ಪ್ರಾಮುಖ್ಯತೆನೇ ಕೊಡದೆ ಇರೋ ರೀತಿಯಲ್ಲಿ ಅದ್ಭುತಗಳಿಗೆ ಪ್ರಾಮುಖ್ಯತೆ ಕೊಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅದು ತಪ್ಪಾದಂತ ಒಂದು ದೇವರ ಒಂದು ಆಲೋಚನೆ ಆಗಿದೆ ಆತ್ಮೀರೆ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಹೆಚ್ಚಾಗಿ ವಾಕ್ಯದಕ್ಕೆ ಪ್ರಾಮುಖ್ಯತೆ ಕೊಟ್ಟು ವಾಕ್ಯದ ಪ್ರಕಾರ ನೋಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಸಿದ್ಧವಾಗಿರೋಣ ನೆಕ್ಸ್ಟ್ ಪ್ಯಾರ ನಾವು ನೆಕ್ಸ್ಟ್ ಪ್ಯಾರ ಶೋಭಾ ಸಚರ್ ಓದ್ತೀರಾ ಸುಜಾತಾ ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ ಕರ್ತನ ಜನರ ವಿಷಯದಲ್ಲಿ ಹೇಳುವುದಾದರೆ ಈಗಿನ ಕಾಲವು ಅವರಿಗೆ ಯಜ್ಞಾರ್ಪಿತರಾಗುವ ಸಮಯ ಬಿದ್ದು ಹೋಗಿರುವುದನ್ನು ಸರಿಪಡಿಸುವ ಸಮಯವಲ್ಲ ಇದು ತಮ್ಮ ಪ್ರಾಣಗಳನ್ನು ಕೊಡುವ ಸಮಯ ಅದನ್ನು ರಕ್ಷಿಸಿಕೊಳ್ಳುವ ಸಮಯವಲ್ಲ ವಿರೂಪಗೊಂಡಿರುವ ತಮ್ಮ ದೇಹದ ಪ್ರಕೃತಿಯನ್ನು ಸರಿಪಡಿಸಿಕೊಳ್ಳುವ ಸಮಯವಲ್ಲದಿದ್ದರೂ ಇದು ಒಡೆದು ಹೋದ ತಮ್ಮ ಹೃದಯಗಳನ್ನು ಕಟ್ಟಿ ಗುಣಪಡಿಸಿಕೊಳ್ಳುವ ಸಮಯ ಇದು ಅವರು ಪಾಪ ಮರಣಗಳಿಂದ ನಿಜವಾದ ರೀತಿಯಲ್ಲಿ ಬಿಡುಗಡೆ ಹೊಂದುವ ಸಮಯವಲ್ಲದಿದ್ದರೂ ಅವುಗಳಿಂದ ಬಿಡುಗಡೆಯಾಗಿದ್ದೇವೆಂದು ತಮ್ಮನ್ನು ಎಣಿಸಿಕೊಳ್ಳುವ ಸಮಯ ಲೋಕದ ವಿಷಯವಾಗಿ ಹೇಳುವುದಾದರೆ ಈಗಲೇ ಅದು ಮೆಸ್ಸಿಯನ ವಿಶೇಷತೆಗಳ ಹಾಗೂ ಬೋಧಕನಾಗಿ ಆತನ ಅರ್ಹತೆಗಳ ಬಗ್ಗೆ ಪ್ರತಿಯೊಂದು ಕಡೆಯಿಂದಲೂ ಸಾಕಷ್ಟು ಸಾಕ್ಷಿಯನ್ನು ಹೊಂದಿರುವುದು ಈ ಉದ್ದೇಶಕ್ಕಾಗಿ ರೋಗಿಗಳನ್ನು ತಾತ್ಕಾಲಿಕವಾಗಿ ಗುಣಪಡಿಸುವ ಅಗತ್ಯವಿಲ್ಲ ಮತ್ತು ಲೋಕದಲ್ಲಿರುವ ವ್ಯಾಧಿಗಳನ್ನು ಶಾಶ್ವತವಾಗಿ ಗುಣಪಡಿಸುವ ಬಗ್ಗೆ ಹೇಳುವುದಾದರೆ ಅದರ ಸಮಯವು ಇನ್ನೂ ಬಂದಿದ್ದಲ್ಲ ಆದರೆ ಅಪೋಸ್ತಲನಾದ ಪೇತ್ರನು ತೋರಿಸಿಕೊಟ್ಟಿರುವಂತೆ ಕರ್ತನ ಎರಡನೇ ಬರುವಿಕೆಯಲ್ಲಿ ಆತನ ಸಾವಿರ ವರ್ಷದ ಆಳ್ವಿಕೆಯ ರಾಜ್ಯವು ಸ್ಥಾಪನೆಯಾದಾಗ ಅದು ವ್ಯಾಧಿಗಳ ಗುಣಪಡಿಸುವಿಕೆಯ ಸಮಯ ಬರುವುದು ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿರುವ ಸಮಸ್ತವನ್ನು ಸರಿ ಮಾಡುವ ಕಾಲಗಳು ಆಗ ಹಿಂಬಾಲಿಸಿಕೊಂಡು ಬರುವವು ಮತ್ತು ನಿಜವಾಗಿಯೂ ಅವು ನಿಜವಾಗಿಯೂ ಪುನಶ್ಚೇತನಗೊಳಿಸುವ ಕಾಲಗಳು ನಜ್ರೇತಿನ ಜನರು ಏಸುವಿನ ವಿಷಯದಲ್ಲಿ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ನಾವೀಗ ಯಾವೊಂದು ಯಾವ ಯಾವೊಂದು ಸಂದರ್ಭದಲ್ಲಿ ಇದೀವಿ ಅಂತ ಅಂದ್ಬಿಟ್ಟು ನಮಗೆ ಹೇಳ್ತಾ ಇದ್ದಾರೆ ನೋಡಿ ಕರ್ತರ ಜನರ ವಿಷಯ ಏನಂತ ನಾವು ನೋಡ್ಬೇಕಾದ್ರೆ ಈಗ ನಾವು ಯಜ್ಞಗಳನ್ನ ಅರ್ಪಿಸುವಂಥ ಸಮಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಅಂದರೆ ನಾವು ದೇವ್ರಿಗೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಸಿ ಕೊಡುವಂಥ ಸಮಯ ಅಂತೆ ಈಗ ಬಿದೋದ್ಬಿಟ್ಟಿದೀವಿ ಎದ್ದಿ ಬರ್ತೀವಿ ಅನ್ನೋದಲ್ಲ ಬಿದ್ದೋದವ್ರು ಆಲ್ರೆಡಿ ಎದ್ದಿ ತನ್ನ ಜೀವಿತವನ್ನೇ ದೇವರಿಗೆ ಸಮರ್ಪಿಸುವಂಥ ಒಂದು ಸಮಯದಲ್ಲಿ ನಾವು ಅಂತೆ ಈಗ ಆಮೇಲಿಂದ ಪ್ರಿಯ ಸೌದರ ಮತ್ತು ಸಹೋದರಿಯರೇ ಆ ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವಂತ ಸಮಯ ಅಲ್ವಂತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಮತ್ತೊಬ್ಬರನ್ನ ರಕ್ಷಿಸ್ಕೊಂಡು ನಾವು ಮತ್ತೊಬ್ಬರುಗೋಸ್ಕರ ಓಟ ಓಡೋ ಒಂದು ಒಳ್ಳೆ ಸಮಯದಲ್ಲಿ ನಾವಿದೀವಿ ಆಮೇಲಿಂದ ಈ ಒಂದು ಸಂದರ್ಭ ಯಾವ ರೀತಿ ಇದೆ ಅಂತಂದ್ರೆ ನಮ್ಮ ಒಂದು ಸಮಯ ಈ ಒಂದು ಪಾಪದ ಪಾಲಿಗೆ ಪಾಪಕ್ಕಾಗಿ ಪಾಪಕ್ಕೋಸ್ಕರ ಬಿದ್ದೋಗಂಥ ಸಮಯ ಅಲ್ಲ ಪಾಪನ ವಿರೋಧ ಮಾಡಿ ಪಾಪಕ್ಕಾಗಿ ಹೋಗ್ದೆ ಹೋಗದೆ ಪಾಪನ ಜಯಿಸುವಂಥ ಒಂದು ಸಮಯದಲ್ಲಿ ನಾವಿದ್ದೀವಿ ಪ್ರಿಯ ಸಹೋದರ ಮತ್ತು ಸೋದರರ ನಾವಿರೋಂಥ ಒಂದು ಸಂದರ್ಭ ಯಾವ ಒಂದು ಸಂದರ್ಭದಲ್ಲಿ ಇದ್ದೀವಿ ಅಂದರೆ ಅಂತ್ಯಕಾಲದಲ್ಲಿದ್ದೀವಿ ಈಗ ಯಾವ ರೀತಿ ಹೇಳ್ತಾ ಇದೆ ವಾಕ್ಯ ಅಂತ ನಾವು ನೋಡಬೇಕಾದ್ರೆ ಪಾಪ ಮಾಡುವವನು ಪಾಪ ಮಾಡುತ್ತಾನೆ ಇರಲಿ ನೀತಿವಂತನಾಗುವವನು ನೀತಿವಂತನಾಗುತ್ತಾನೆ ಇರಲಿ ಅನ್ನೋ ಒಂದು ಕಡೆಯ ಸ್ಟೇಜ್ನಲ್ಲಿ ನಾವು ಇರೋದ್ರಿಂದ ನಮ್ಮೆಲ್ಲರ ಓಟ ನಮ್ಮ ಕೈಯಲ್ಲೇ ಇದೆ ಮತ್ತೆ ಬೇರೆಯವರ ಒಂದು ಓಟವೂ ಕೂಡ ನಮ್ಮ ಕೈಯಲ್ಲೇ ಇದೆ ನಾವು ಒಬ್ರೇ ಓಡೋದಲ್ಲದೆ ಮತ್ತೊಬ್ಬರನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ನೇರ ನುಡಿಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳೋದು ತುಂಬ ಐಕ್ಯತೆ ಮತ್ತು ತುಂಬಾ ವಿಶೇಷವಾದದ್ದು ಅದು ಅಲ್ದಂತಾನೆ ಆತ್ಮೀಯ ಸೋದರ ಮತ್ತು ಸಹೋದರಿಯರೇ ಈ ಎಲ್ಲ ಉಪದೇಶಗಳನ್ನೆಲ್ಲ ಕೇಳಿ ವಾಕ್ಯದ ಪ್ರಕಾರ ನಡ್ಕೊಂಡು ನಾವು ಇರೋಂಥ ಒಂದು ಲಾಸ್ಟ್ ಸ್ಟೇಜ್ನಲ್ಲಿ ನಾವು ಇದೀವಿ ಈ ಒಂದು ಲಾಸ್ಟ್ ಸ್ಟೇಜ್ನಲ್ಲಿ ನಮಗೆ ಆರೋ ಅನಾರೋಗ್ಯ ಬಂದ್ಬಿಡುತ್ತೆ ಅನ್ಕೊಳ್ಳಿ ಅಯ್ಯೋ ನಮ್ಗೆ ಆರೋಗ್ಯ ಕೊಡ್ಲಿ ಆರೋಗ್ಯ ಕೊಡ್ಲಿ ಅಂತ ಅನ್ಬಿಟ್ಟು ಆ ರೀತಿ ನಾವು ನಿರೀಕ್ಷೆ ಮಾಡ್ಕೋದು ಸಂದರ್ಭ ಒಳ್ಳೇದೇ ಅಲ್ಲ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಇನ್ನೂ ಒಂದು ಉದಾಹರಣೆ ಕೊಡ್ತಾ ಇದಾರೆ ವೈದ್ಯರ ಹತ್ರ ನೀವು ಹೋಗಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಆದರೆ ಸಮಸ್ತವೂ ಕೂಡ ಅನಾರೋಗ್ಯ ಇಲ್ದೇ ಇರೋ ರೀತಿ ಮಾಡದೆ ಯಾವಾಗ ಅಂತಂದ್ರೆ ಕ್ರಿಸ್ತನ ಸಾವಿರ ವರ್ಷದಲ್ಲೇ ಏಸು ಕ್ರಿಸ್ತರು ಮಾಡುವಂತ ಅದ್ಭುತ ಕಾರ್ಯಗಳು ಹಾ ಸುಮ್ಮನೆ ಸ್ವಲ್ಪ ಲಿಮಿಟೆಡ್ ಪೀರಿಯಡ್ ಅಲ್ಲ ಅದು ಎವರ್ಲಾಸ್ಟಿಂಗ್ ಅವ್ರು ಏನೇ ಮಾಡಿದ್ರು ಕೂಡ ಲಾಸ್ಟಿಂಗ್ ಆಗಿರ್ಬೇಕು ಅಂದರೆ ಅಂತ್ಯನೇ ಹಿಂದಿರೋ ರೀತಿಯಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡುವಂಥದ್ದು ಅಂದರೆ ರೋ ಅನಾರೋಗ್ಯ ತೆಗೆದ್ಬಿಟ್ರು ಅಂದ್ರೆ ಅಂದರೆ ಮತ್ತೆ ಆ ವ್ಯಕ್ತಿಗೆ ಅನಾರೋಗ್ಯ ಬರದೇ ರೀತಿಯಲ್ಲೇ ಮಾಡೋವಂಥ ಒಂದು ಚಮತ್ಕಾರ್ಯನೇ ಮಾಡೋದೇ ಯೇಸು ಕ್ರಿಸ್ತರು ಈ ಒಂದು ಕಾರ್ಯ ನಡೆಯದು ಅದು ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತರ ಕೈಯಲ್ಲೇ ಬಿಟ್ಟು ಬೇರೆ ಯಾರ ಕೈಯಲ್ಲೂ ಕೂಡ ಆಗೋದಿಲ್ಲ ಆದ ಮೇಲೆ ಆಗಿರೋದ್ರಿಂದ ಆ ಒಂದು ಸಾವಿರ ವರ್ಷದಲ್ಲೇನೆ ಸಂಪೂರ್ಣವಾಗಿ ದೇವರು ಮಾಡೋದಕ್ಕಾಗಿರೋದ್ರಿಂದ ಈಗ ನಾವು ಈ ಒಂದು ಸಂದರ್ಭದಲ್ಲಿ ನಮ್ಮ ನಮ್ಮ ಒಂದು ಕೊಡಲ್ಪಟ್ಟಂತ ಒಂದು ಶಿಲುಬೆನ ಹೊತ್ಕೊಂಡು ನಮಗೆ ಕೊಡಲ್ಪಟ್ಟಂತ ಪಾತ್ರೆಯಲ್ಲಿ ಪಾನನ ತಗೊಂಡು ಅಂದರೆ ಶ್ರಮೇನ ಅನುಭವಿಸ್ಕೊಂಡು ನಮ್ಮನ್ನು ನಾವು ಸಿದ್ಧಿಪಡಿಸ್ಕೊಂಡು ಮತ್ತೊಬ್ಬರನ್ನು ನಾವು ಸಿದ್ಧಿಪಡಿಸಿ ನಮ್ಮನ್ನು ಓಟ ಓಡೋದು ತುಂಬ ಅಗತ್ಯ ಆಗಿದೆ ಆತ್ಮೀಯರೇ ನೆಕ್ಸ್ಟ್ ಪ್ಯಾರ ನಾವು ನೋಡೋಣ ನೆಕ್ಸ್ಟ್ ಪ್ಯಾರ ನೆಕ್ಸ್ಟ್ ಪ್ಯಾರ ಯಾರು ಇದು ಮಾಡ್ತೀರಾ ಓದ್ಲಾ ಬ್ರದರ್ ಸ್ಕ್ರೀನ್ ಮೇಲೆ ಸ್ವಲ್ಪ ಕಾಣಿಸ್ತಿದೆ ಕಾಣಿಸ್ತಿದೆ ನಜರೇತಿನ ಜನರು ಯೇಸುವಿನ ವಿಷಯದಲ್ಲಿ ತೋರಿದ್ದ ಆಸಕ್ತಿಯು ತಮ್ಮ ಊರಿನ ಪ್ರತಿನಿಧಿ ಎಂದು ಆತನಲ್ಲಿ ಹೆಮ್ಮೆ ಪಡುವ ಸ್ವಾರ್ಥ ದೃಷ್ಟಿಯುಳ್ಳಾಗಿತ್ತು ಮತ್ತು ಆತನು ಬೇರೆ ಊರುಗಳಲ್ಲಿ ಮಾಡಿದ ಮಹಾ ಅದ್ಭುತಗಳಿಗಿಂತಲೂ ಎರಡರಷ್ಟು ಹೆಚ್ಚಾಗಿ ತನ್ನ ಊರಿ ಊರಿನಲ್ಲಿ ಮಾಡುವೆನೆಂದು ಅವರು ನಿರೀಕ್ಷಿಸುತ್ತಿದ್ದರು ಹೀಗಾಗಿ ಆತನು ಅಂಥ ಅದ್ಭುತಗಳನ್ನು ಮಾಡುವುದಿಲ್ಲವೆಂದು ತಿಳಿಸಿದಾಗ ಅವರು ಆಶಾಭಂಗಪಟ್ಟು ಪಟ್ಟು ಕಿಡಿಕಿಡಿಯಾದರು ಆತನು ಇದೇ ರೀತಿಯ ಹಿಂದಿನ ಘಟನೆಗಳನ್ನು ಉಲ್ಲೇಖಿಸಿದಾಗ ಅದು ಅವರ ಕೋಪವನ್ನು ಯಾವ ಪ್ರಮಾಣದಲ್ಲಿಯೂ ಶಮನಗೊಳಿಸಲಿಲ್ಲ ಅವರು ರೋಷವುಳ್ಳವರಾಗಿ ಎದ್ದು ಆತನನ್ನು ಊರಿನ ಅಥವಾ ಐವತ್ತು ಅಡಿ ಎತ್ತರವಾದ ಬೆಟ್ಟದ ಕಡೆಗೆ ನೂಕಿಕೊಂಡು ಹೋಗಿ ಆತನನ್ನು ಕೊಲ್ಲುವ ಅಥವಾ ಊನಗೊಳಿಸುವ ಸ್ಪಷ್ಟವಾದ ಉದ್ದೇಶದಿಂದ ಅಲ್ಲಿನ ಕಡಿದಾದ ಸ್ಥಳದಿಂದ ಆತನನ್ನು ತಳ್ಳಬೇಕೆಂದಿದ್ದರು ಸಾಕ ಬ್ರದರ್ ಪ್ರಿಯ ಸೌದರ ಮತ್ತು ಸಹೋದರಿಯರೇ ಇಲ್ಲಿ ಒಂದು ಘಟನೆಯನ್ನ ನಮ್ಗೆ ಪೂಲಂಕುಶವಾಗಿ ನಮ್ಗೆ ಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಯೇಸು ಕ್ರಿಸ್ತರು ಇದ್ದಂತ ಒಂದು ನಜರೇತ್ ಎಂಬ ಊರಿನಲ್ಲಿ ಅವರು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಅನೇಕ ಅದ್ಭುತ ಕಾರ್ಯಗಳು ಮಾಡಬೇಕಾಗಿತ್ತು ಬೇರೆ ಹೊರ ದೇಶದಲ್ಲೆಲ್ಲ ನಾವು ನೋಡ್ಬೇಕಾದ್ರೆ ಅಂದ್ರೆ ಪಕ್ಕ ಊರಿನಲ್ಲಿ ಊರ್ನಲ್ಲಿ ನೋಡ್ಬೇಕಾದ್ರೆ ಅದ್ಭುತ ಕಾರ್ಯಗಳನ್ನ ಅದ್ಭುತವಾಗಿ ಮಾಡಿದ್ರು ಆದ್ರೆ ಅವ್ರು ಸ್ವಂತ ಊರಿನಲ್ಲೇ ಯಾಕೆ ಮಾಡ್ಲಿಲ್ಲ ಅನ್ನೋದೇ ಎಲ್ರಿಗೂ ಕೂಡ ಪ್ರಶ್ನೆ ಆಗೋಯ್ತು ಮಾಡುವಂಥ ಒಂದು ಸಿಚುವೇಶನ್ನು ಕೂಡ ಮಾಡಲಿಲ್ಲ ಏನಕ್ಕೆ ಅಂತ ನಾವು ನೋಡಬೇಕಾದ್ರೆ ಯಾಕೆ ಅವ್ರು ಮಾಡಲಿಲ್ಲ ಅಂತ ನಾವು ನೋಡಬೇಕಾದ್ರೆ ಪ್ರಿಯರೇ ಇದೊಂದು ಛಾಯೆ ನಿಜ ಸ್ವರೂಪ ಪಾಠ ಇದೆ ಯೇಸು ಕ್ರಿಸ್ತ ಸ್ವಂತ ಊರಿನಲ್ಲಿ ಅವ್ರು ಮಾಡಿಲ್ಲ ಅಂತಂದರೆ ಕ್ರಿಸ್ತನ ಸಾವಿರ ವರ್ಷದ ಅಂತ್ಯ ಕಾ ಅಂದರೆ ಪ್ರಾರಂಭ ಮತ್ತು ಅಂತ್ಯದ ಒಂದು ಸಂದರ್ಭದಲ್ಲಿ ಈ ಒಂದು ಅದ್ಭುತ ಕಾರ್ಯಗಳನ್ನ ಖಂಡಿತವಾಗಲು ಯೇಸು ಕ್ರಿಸ್ತರು ನಿಲ್ಲಿಸ್ಬಿಟ್ಟಿರ್ತಾರೆ ಅಲ್ಲಿ ಏನು ನಡೆಯುತ್ತೆ ಅಂತ ನಾವು ನೋಡಬೇಕಾದ್ರೆ ಇದು ಸೈತಾನನ ಒಂದು ಲೋಕದಲ್ಲಿ ಇರ್ಬೇಕಾದ್ರೆ ಸೈತಾನನ ಒಂದು ಕರೆ ಇಲ್ಲಿ ನಡೆಯೋದಕ್ಕೆ ಸಹಜವಾಗಿರೋದು ಒಂದು 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 ವಿಶೇಷವಾದಂತ ಒಂದು ಪಾಠ ಆಗಿರ್ಬೇಕಾದ್ರೆ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಅಲ್ಲಿದ್ದಂಥ ಜನಗಳು ಆ ಒಂದು ಥಾಟ್ಸ್ ಏನಾಗೋಯ್ತು ಅಂತಂದ್ರೆ ಅವ್ರು ನಿರೀಕ್ಷೆ ಪಟ್ಟಿದ್ದು ಸಿಗದೆ ಇರೋದ್ರಿಂದ ಮನಸ್ಸು ಕುಂದೋಗಿ ಹೊಡೆದೋಗಿ ಅವ್ರ ಏನ್ ಮಾಡಿದ್ರು ಅಂತಂದ್ರೆ ಯೇಸು ಕ್ರಿಸ್ತರನ್ನೇ ಆ ಸಂಪೂರ್ಣವಾಗಿ ಅವ್ರು ಇಲ್ದೇ ಇರೋ ರೀತಿ ಮಾಡ್ಬಿಡೋಣ ಅವ್ರನ್ನ ಹೆಚ್ಚು ಕಮ್ಮಿ ನಲ್ವತ್ತಡಿ ಐವತ್ತಡಿ ಅಡಿ ಅಂತ ಒಂದು ಬೆಟ್ಟಕ್ಕೆ ತಳ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿಂದ ಕೆಳಗೆ ತಳ್ಳಿ ಸಾಯಿಸ್ಬಿಡೋಣ ಅನ್ನೋ ರೀತಿ ಅವರು ಆಗೋಗಿದ್ರು ಅಷ್ಟೊಂದು ಯೇಸು ಕ್ರಿಸ್ತರನ್ನ ಪ್ರೆಜರ್ ಆಗ್ತಿದ್ರು ಆತ್ಮೀರೆ ನನಗೆ ಅದ್ಭುತ ಮಾಡಿ ನನಗೆ ಅದ್ಭುತ ಮಾಡಿ ನನಗೆ ವೇ ನನಗೆ ಬಿಡುಗಡೆ ಕೊಡಿ ಅಂತ ಅಂದ್ಬಿಟ್ಟು ಎಲ್ಲ ಜನರುಗಳು ಬರ್ತಾ ಇದ್ರು ಆದರೆ ಯೇಸು ಕ್ರಿಸ್ತರು ಮಾಡೋಕ್ಕೆ ಹೋಗ್ಲಿಲ್ಲ ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಆಲ್ರೆಡಿ ನಾನು ನಿಮ್ಗೆ ಹೇಳಿರೋ ಪ್ರಕಾರ ಸುವಾರ್ತೆ ಕಾಲದಲ್ಲಿ ಈ ಒಂದು ಸನ್ನಿವೇಶ ಮಾಡೋದಕ್ಕೆ ಯೇಸು ಕ್ರಿಸ್ತರು ಹೋಗಲೇ ಇಲ್ಲ ಯಹೂದಿ ಕಾಲದಲ್ಲಿ ಅದಕ್ಕಾಗೇನೆ ಈಗ ಅವರು ಏನು ಮಾಡಿದ್ರು ಅಂದರೆ ಯೇಸು ಕ್ರಿಸ್ತರು ಅಲ್ಲಿಂದ ಹಾದು ಹೋಗಿದ್ರು ಅದೇ ಥರನೇ ಆತ್ಮೀಯರೇ ನೆಕ್ಸ್ಟ್ ಈ ಒಂದು ಸುವಾರ್ತೆ ಕಾಲೇ ಅಂತ್ಯದಲ್ಲೂ ಕೂಡ ಯೇಸು ಕ್ರಿಸ್ರು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಜನಗಳಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿ ಆ ಒಂದು ಸಾವಿರ ವರ್ಷದಲ್ಲಿ ಮಿಡಲ್ ಏಜ್ ಟೈಮ್ನಲ್ಲಿ ಪುನರುತ್ಥಾನ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಅದ್ಭುತ ಶಕ್ತಿನ ತೋರಿಸುವಂತ ಒಂದು ಸನ್ನಿವೇಶ ಬರುತ್ತೆ ನೆಕ್ಸ್ಟ್ ವಿಚಾರನ ನಾವು ನೋಡೋಣ ನೆಕ್ಸ್ಟ್ ಪ್ಯಾರ ಶೋಭಾ ಸಿಸ್ಟರ್ ಓದ್ತೀರಾ ಶಾಂತಮ್ಮ ಸಿಸ್ಟರ್ ಓದ್ತೀರಾ ಸಿಸ್ಟರ್ ಇದ್ದರೆ ನಂಗೆ ಫುಲ್ ಸಣ್ಣ ಅದು ನಂಗೆ ಕನ್ನಡಿ ಕಾಣ್ತಾ ಇಲ್ಲ ಓಕೆ ರೇಷ್ಮಾ ಸಿಸ್ಟರ್ ಓದ್ತೀರಾ ಆಂ ಗ್ರದಕ್ತ ಯಾವ त्रिभुತರ ಇದರಲ್ಲಿ పేಜ್ ನಂಬರ್ 134 लास्ट ಪารา ಇದೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಐತಲ್ರಿ ಇದೆ ಸ್ಕ್ರೀನ್ ಅಲ್ಲಿ ಇದೆ ನೋಡಿ ಲೋಕವು ಅಂತ ಆರಂಭ ಆಗುತ್ತೆ ನೋಡಿ ನಿಮ್ಮ ಮೇಲೆ ಓದಿ ಲೋಕವು ನಿಮ್ಮ ಮೇಲೆ ದೇಶ ಮಾಡೋದಾದರೆ ಅದಕ್ಕೆ ಆಚರೆಪಡಬೇಡಿರಿ ಪ್ರಾಕೃತ ಮನುಷ್ಯನಲ್ಲಿರುವ ತನ್ನ ಬಿದ್ದು ಹೋದ ಸ್ಥಿತಿಯ ಎಂತ ಒಂದು ಚಿತ್ರಣ ಇಲ್ಲಿ ನಮಗಿರುವುದು ಒಂದು ಸಮಯದಲ್ಲಿ ಆ ಒಡೆಯನ ಇಂಪಾದ ಮಾತುಗಳಿಗೆ ಆನಂದ ಪಟ್ಟು ಮತ್ತೊಂದು ಸಮಯದಲ್ಲಿ ತಮ್ಮ ಸ್ವಾರ್ಥವುಳ್ಳ ನಿರೀಕ್ಷೆ ಮಹತ್ವಾಕಾಂಕ್ಷೆಗಳು ವಿಫಲಗೊಂಡಾಗ ಆತನನ್ನು ನಾಶ ಮಾಡಲ್ಲ ಹ ನಾಶ ಮಾಡ ಬಯಸಿದ್ದರು ಇದರಂತೆ ಅಂದಿನಿಂದಲೂ ಕರ್ತನ ಜನರ ವಿಷಯವಾಗಿ ಮತ್ತು ಈ ಸುವಾರ್ಥ ಯುಗದ ಸುಗ್ಗಿಯ ಕಾಲವಾಗಿರುವ ಈಗಿನ ಸಮಯದಲ್ಲಿ ಇದು ವಿಶೇಷವಾಗಿ ಸತ್ಯವಾಗಿದೆ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ಕೇಳಿದ ಹಲವರು ಅದನ್ನು ಕಲ್ಪಿಸಲಾದ ಅತಿ ಭವ್ಯವಾದ ಸುವಾರ್ತೆಯ ಸಂದೇಶವೆಂದು ಪ್ರಕಟಿಸುವುದಾದರೂ ತಮ್ಮ ಸ್ವಾರ್ಥ ಭಾವ ಅಂದರೆ ವಿಶೇಷವಾಗಿ ತಮ್ಮ ಸಂಘ ಪಂಗಡದ ಮೇಲೆ ಅಭಿಮಾನ ಮತ್ತು ಈ ಸಂದೇಶಕ್ಕೆ ಬದಲಾಗಿ ತಮ್ಮ ಅತ್ಯಂತ ಪ್ರಿಯವಾದ ಪಂಗಡ ಅಥವಾ ಗುಂಪನ್ನು ಕಟ್ಟಿ ಕಟ್ಟಬಯಸುವುದು ಈ ಸಂದೇಶಕ್ಕೆ ಅಪಕೀರ್ತಿ ತರುವ ಪರಿಣಾಮವನ್ನುಂಟು ಮಾಡುವುದು ಅದು ಕೃಪಾಪೂರ್ಣವಾದ ಸಂದೇಶದಲ್ಲಿ ಹಿಂದೆ ಕೆಲವು ಕಾಲ ಸಂತೋಷಿಸಿದವರ ಮೇಲೆ ದುಷ್ಪರಿಣಾಮವನ್ನುಂಟು ಮಾಡುವಂತೆ ತೋರುವುದು ಪ್ರಿಯಾ ಸಹೋದರ ಮತ್ತು ಸೌದರೀ ನೋಡಿ ವಾಕ್ಯ ನಮ್ಗೆ ಏನು ಸ್ಪಷ್ಟನೆ ಕೊಡ್ತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ ಮತ್ತ ಏಳನೇದೇ ಇಪ್ಪತ್ತೆರಡನೇ ವಚನದಲ್ಲಿ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಯಾಕೆ ಅಂತ ನಾವು ನೋಡ್ಬೇಕ ಈ ಒಂದು ವಾಕ್ಯ ನಮಗೆ ನಿಮಗೇನೆ ಹೇಳ್ತಾ ಇರೋದು ಕನ್ನಡ ಖಂಡಿತವಾಗಿ ವಾಗಿದ ಪ್ರಕಾರ ನಡೆಯುವಂತ ಎಲ್ಲಾ ಸೋದರ ಸೋದರಿಗೂ ಕೂಡ ಲೋಕನ ದ್ವೇಷ ಮಾಡೇ ಮಾಡುತ್ತೆ ಆತ್ಮೀಯರೇ ಆದ್ರಿಂದ ಈ ಒಂದು ಲೋಕದಲ್ಲಿರುವಂತ ಒಂದು ಕಪಟತನ ಏನು ಅಂತ ನಾವ್ ನೋಡ್ಬೇಕಾದ್ರೆ ನೀವೆಷ್ಟೇ ಎಷ್ಟೇ ಒಳ್ಳೇದನ್ನು ಮಾಡಿದ್ರು ಕೂಡ ಅದು ಖಂಡಿತವಾಗ್ಲು ಇವತ್ತೆಲ್ಲ ನಾಳೆ ಕೆಟ್ಟದು ಅಂತ ಅನ್ಬಿಟ್ಟೆ ನಮ್ಗೆ ಬಹಿರಂಗ ಪಡಿಸುತ್ತೆ ಅಂತ ಅನ್ಬಿಟ್ಟು ನಮ್ಗೆ ಉದಾಹರಣೆ ಕೊಡ್ತಾ ಇದ್ದಾರೆ ಆದ್ರೆ ಈ ಒಂದು ಪಾಯಿಂಟ್ ನಮ್ಮ ಸಭೆ ಒಳಗಡೆ ನಾವು ತರೋದೇ ಆದ್ರೆ ಸಭೆಯಲ್ಲಿ ಏನಾದ್ರೂ ನೋಡೋದೇ ಆದ್ರೆ ಈಗಿರುವಂತ ಒಂದು ಕಾಲಘಟ್ಟದಲ್ಲಿ ಸಭೆಗಳಲ್ಲಿ ಏನಾಗ್ಬಿಟ್ಟಿದೆ ಅಂತ ನಾವು ನೋಡೋದೇ ಆದ್ರೆ ಆ ಈ ಒಂದು ವಾಕ್ಯದ ಪ್ರಕಾರ ನಡೀಲಿಲ್ಲ ಅಂತಂದ್ರೆ ಸಾಕು ವಾಕ್ಯದ ಪ್ರಕಾರ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವರೇ ಒಂದೊಂದು ಗುಂಪು ಗುಂಪಾಗಿ ಮಾಡ್ಕೊಂಡು ಅವರೇ ಒಂದು ಸತ್ಯಕ್ಕೆ ವಿರುದ್ಧವಾದಂತ ಒಂದು ಚಟುವಟಿಕೆಗಳನ್ನ ಮಾಡುವಂತ ಒಂದು ಸಭೆಗಳನ್ನ ಒಂದು ಉದಾಹರಣೆ ಕೊಡ್ತಾ ಇದಾರೆ ಅದು ಯಾವುದು ಅಂತ ನಾವು ನೋಡಬೇಕಾದ್ರೆ ಖಂಡಿತವಾಗ್ಲೂ ಅದು ಒಂದು ಬ್ಯಾಬಿಲೋನ್ ಸಿಸ್ಟಮ್ ಆಗಿರುತ್ತೆ ಆತ್ಮೀಯರೇ ದೇವರ ಒಂದು ವಾಕ್ಯದ ವಿರುದ್ಧವಾಗಿ ಮತ್ತೆ ದೇವರ ಒಂದು ಸಂಕಲ್ಪದ ವಿರುದ್ಧವಾಗಿ ನಡೀತಾ ಇರೋದೇ ಯಾವುದು ಈ ಒಂದು ಲೋಕದಲ್ಲಿ ಅಂತಂದ್ರೆ ಬ್ಯಾಬಿಲೋನ್ ಬ್ಯಾಬಿಲೋನ್ ಸಿಸ್ಟಮ್ ಅಂತ ನಾವು ನೋಡೋದಾದ್ರೆ ಈ ಒಂದು ಪ್ರಪಂಚದಲ್ಲಿರುವಂತಹ ಒಂದು ಏಳ್ನೂರ ಐವತ್ತಕ್ಕಿಂತ ಒಂದು ಸಾವಿರ ಪಟ್ಟ ಸಾವಿರ ಒಂದು ಡಿನಾಮಿಗಳೇ ನೀವು ನಾವು ನೀವೆಲ್ಲರೂ ಕೂಡ ಯೋಚನೆ ಮಾಡ್ಬೋದು ವಾಕ್ಯದ ಆಧಾರಾನೇ ಇಲ್ಲದೆ ವಾಕ್ಯದ ಪ್ರಕಾರ ನಡೀದೆ ಅನೇಕ ಒಂದು ಗುಂಪು ಗುಂಪಾಗಿ ಪಂಗಡ ಮಾಡಿಕೊಂಡು ಅವರೆಲ್ಲ ಏನಾಗಿ ಹೋಗಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ದೇವರ ಒಂದು ಚಿತ್ರದಲ್ಲೇ ಅವ್ರ ಇಲ್ಲ ಆತ್ಮೀಯರೆ ಇಲ್ಲೂ ಕೂಡ ಒಂದು ಒಂದು ಒಳ್ಳೆ ಉದಾಹರಣೆ ಕೊಟ್ರು ನೋಡಿ ಅವರ ಮನಸ್ಸಿನಲ್ಲಿ ದೇವ್ರಿರ್ಬೋದು ಆದ್ರೆ ದೇವರ ಮನಸ್ಸಿನಲ್ಲಿ ಅವರಿಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ ಅಂದ್ರೆ ವಾಕ್ಯದ ಪ್ರಕಾರ ನಡೆಯುವಂತ ಒಂದು ಸಭೆಗಳಿಗೆ ಆಗ್ಲಿ ಅಲ್ಲಿ ಯೇಸು ಕ್ರಿಸ್ತರು ನೆಲೆಸಿರ್ತಾರಂತೆ ಉದಾಹರಣೆ ನಾವು ನೋಡ್ಬೇಕಾದ್ರೆ ಎತ್ಲೀಶ ನೆಕ್ಸ್ಟ್ ನಾವು ಪ್ಯಾರ ನಾವು ನೋಡೋಣ ನೆಕ್ಸ್ಟ್ ಒಂದು ಪ್ಯಾರ ನೆಕ್ಸ್ಟ್ ಪ್ಯಾರ ಯಾರು ರೀಡ್ ಮಾಡ್ತೀರಾ ಸುಧಾ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್ ಬ್ರದರ್ ಫಸ್ಟ್ ಸೆಕೆಂಡ್ ಕೊಟ್ರೆ ರೀಡ್ ಮಾಡ್ಬಾರ್ದು ಬ್ರದರ್ ಇವಾಗಂದ್ರೆ ಹೊರಗಡೆ ಇರ್ತೀನಿ ನಾನು ಓಕೆ ಸಿಸ್ಟರ್ ಅರಿತಾ ಸಿಸ್ಟರ್ ಸಿಸ್ಟರ್ ರೀಡ್ ಮಾಡ್ತೀರಾ ಲೈಫ್ ಆಫ್ ಕ್ರೈಸ್ಟ್ ಬುಕ್ ರೀಡ್ ಮಾಡ್ತೀರಾ ಒಂದ್ ನಿಮಿಷ ನಾನು ಸ್ವಲ್ಪ ಲೇಟ್ ಆಗಿ ಬಂದೆ ಹೌದಾ ಅದನ್ನ ಬರ್ದಿದ್ ಓದಬಹುದಾ ಆ ಅಲ್ಲೇ ಮೇಲ್ಗಡೆನೆ ಕಾಣಿಸ್ತಾ ಇದೆ ನೋಡಿ ಅದನ್ನ ಓದಿ ತುಂಬಾ ಚಿಕ್ಕದಿದೆ ಅಕ್ಷರ ಅಕ್ಷರ ತುಂಬಾ ಚಿಕ್ಕದಿದೆ ಅಲ್ವಾ ಅದನ್ನ ಓದಿ ಆ ನಮ್ಮ ಕರ್ತನು ಅದೇನಾ ನಮ್ಮ ಕರ್ತನು ತನ್ನ ವಿರೋಧಿಗಳ ನಿಜವಾದ ಮನೋಭಾವವು ಸ್ಪಷ್ಟವಾಗಿ ಕಾಣಬರುವಂತೆ ಮಾಡಲು ಈ ಸಂಗತಿಯನ್ನು ಸಾಕಷ್ಟು ಮುಂದುವರೆಯಲು ಬಿಟ್ಟನು ಆನಂತರ ತಾನು ತಿರುಗಿಕೊಂಡು ಅವರಲ್ಲಿ ಭೀತಿ ಉಂಟಾಗುವಂತೆ ತನ್ನ ಕಣ್ಣ ದೃಷ್ಟಿಯನ್ನು ಅವರ ಮೇಲೆ ಹಾಯಿಸಿ ಅವರು ತನ್ನ ಮೇಲೆ ಬಿದ್ದು ಪೀಡಿಸದಂತೆ ಅವರ ಮಧ್ಯದಿಂದ ಮಧ್ಯೆಯಿಂದ ಹೊರಟು ಹೋದನು ಅವನು ಈ ಶಕ್ತಿಯನ್ನು ಪ್ರಯೋಗಿಸಿದ ಕಾರಣ ತನ್ನ ಸಮಯವು ಇನ್ನೂ ಬಂದಿರಲಿಲ್ಲ ಇದರಂತೆಯೇ ಸಹ ಆತನ ದೇಹದ ಅಂಗಗಳಾಗಿರುವ ಅವರ ಎಂದು ನಾವು ಭಾವಿಸ ಭಾವಿಸಬಹುದು ಹೇಗೆ ತಂದೆಯು ದೇವರು ಕುಮಾರನಿಗೆ ಏಸುವಿಗೆ ತನ್ನ ಕಾರ್ಯಗಳನ್ನು ನೆರವೇರಿಸಲು ನಿಗದಿತ ಕಾಲವನ್ನು ಏರ್ಪಡಿಸಿದ್ದಾನೋ ಹಾಗೆಯೇ ನಿಸ್ಸಂದೇಹವಾಗಿ ಕ್ರಿಸ್ತನ ದೇಹದ ಅಂಗಗಳಾಗಿರುವ ಪ್ರತಿಯೊಬ್ಬರಲ್ಲಿಯೂ ದೇವರ ದೃಷ್ಟಿಗೆ ಬೀಳದಂತೆ ಅವರ ತಲೆಯ ಒಂದು ಕೂದಲಾದರೂ ಉದುರಿ ಹೋಗದ ಹಾಗೆ ಎಲ್ಲಾ ಸಂಗತಿಗಳಲ್ಲಿ ಮಾರ್ಗದರ್ಶನ ಮಾಡಿ ಅದನ್ನು ಅವರಿಗೆ ಅನುಕೂಲಕರವಾಗಿ ಮಾರ್ಪಾಡುವ ಮಾರ್ಪಡುವಂತೆ ದೇವರ ಏರ್ಪಾಡುಗಳು ಮಾಡಲಾಗಿರುತ್ತವೆ ಹೀಗೆ ಅವರ ಜೀವಗಳು ತಂದೆಯ ದೃಷ್ಟಿಯಲ್ಲಿ ಅಮೂಲ್ಯವಾಗಿದ್ದು ಕಾಲವು ಪ್ರಾಪ್ತವಾಗುವುದಕ್ಕೆ ಮೊದಲು ಅವುಗಳನ್ನು ಅವರಿಂದ ಯಾವ ರೀತಿಯಿಂದಲೂ ತೆಗೆಯಲಾಗದು ಹೀಗಿರಲು ತಂದೆಯು ಅವರಿಗಾಗಿ ನೇಮಿಸಿದ ಕಾರ್ಯಗಳನ್ನು ಅವರು ನೆರವೇರಿಸಿದ ಹೊರತು ಅಂದರೆ ಅವರೆಲ್ಲರೂ ಆ ರಾಜ್ಯಕ್ಕೆ ಯೋಗ್ಯರಾಗುವಂತೆ ಅವಶ್ಯವಾದ ಶಿಕ್ಷೆಯು ಶಿಕ್ಷೆಯ ಹಾಗೂ ನಯಗೊಳಿಸುವಿಕೆಗಳ ಅನುಭವಗಳನ್ನು ಪಡೆಯುವವರೆಗೂ ಅಥವಾ ಅವರ ಮನಪೂರ್ವಕವಾಗಿ ತಮ್ಮ ಸಂಗತಿಗಳನ್ನು ಕರ್ತನ ಹಸ್ತ ಪರಿಪಾಲನೆಯಿಂದ ಹಿಂತೆಗೆದುಕೊಳ್ಳುವವರೆಗೂ ಅಥವಾ ಆತನ ಹೆಜ್ಜೆಯ ಜಾಡಿಯಲ್ಲಿ ನಡೆಯಲು ನಿರಾಕರಿಸುವವರೆಗೂ ಅವರ ಜೀವವನ್ನು ಅವರಿಂದ ತೆಗೆಯಲಾಗದ್ರು ಆತ್ಮೀಯ ಸಹೋದರ ಮತ್ತು ಸಹೋದರರೇ ತುಂಬಾ ಸುಲಭವಾಗಿ ದೇವರ ಒಂದು ಯೋಜನೆ ತಿಳಿಸ್ಕೊಟ್ಟಿದ್ದಾರೆ ಇದ್ರಲ್ಲಿ ನಾವು ಯಾವುದೇ ತರ ಒಂದು ಭೀತಿ ಪಡುವಂತ ಒಂದು ವಿಚಾರನೇ ಇಲ್ಲ ಏನಿದು ದೇವರ ಒಂದು ಯೋಜನೆ ಅಂತ ನಾವು ನೋಡೋದೇ ಆದ್ರೆ ತುಂಬಾ ಸರಳವಾಗಿ ನಾವು ಅರ್ಥ ಮಾಡ್ಕೋಬಹುದು ನೋಡಿ ಯೇಸು ಕ್ರಿಸ್ತರ ಒಂದು ಕಾಲಘಟ್ಟದಲ್ಲಿ ಅವರು ಸರಿಯಾದ ಮಾರ್ಗನ ತೋರಿಸಿದ್ರು ಅದೇ ರೀತಿ ಶಿಷ್ಯರ ಒಂದು ಕಾಲಘಟ್ಟದಲ್ಲಿ ಅವರು ಕೂಡ ಸರಿಯಾದಂಥ ಮಾರ್ಗನ ತೋರಿಸಿದ್ರು ಅದಾದ ಮೇಲೆ ದೇವರ ಒಂದು ಸಂಕಲ್ಪ ಏನಾಗಿತ್ತು ದೇವ್ರ ಚಿತ್ತ ಅಲ್ಲ ಇದು ಸಂಕಲ್ಪ ಏನಾಗಿತ್ತು ಅಂತಂದರೆ ಪ್ರತಿ ಒಂದು ಸಭೆನೂ ಕೂಡ ಒಂದು ಮಾರ್ಗ ಬದಲಾವಣೆ ಆಗಲಿ ಅಂದರೆ ಅವರಲ್ಲಿ ಗಲಿಬಿಲಿ ಉಂಟಾಗಿ ಅಸತ್ಯದ ಕಡೆಗೆ ಒಲವನ್ನ ಹೋಗ್ಲಿ ಅಂತ ಅಂದ್ಬಿಟ್ಟೆ ದೇವರ ಒಂದು ಸಂಕಲ್ಪ ಆಗಿತ್ತಂತೆ ಅದೇ ರೀತಿಯಾಗಿ ಅನೇಕ ಡಾರ್ಕೇಜಸ್ ಅಂದರೆ ನಾವು ನೋಡ್ಬೇಕಾದ್ರೆ ಆ ಒಂದು ಸೈತನ ಒಂದು ಕಾಲಘಟ್ಟಗಳಲ್ಲಿ ಅಂದ್ರೆ ಅಪೋಸ್ತಲ್ಸ್ಗಳು ಇರೋ ಒಂದು ಕಾಲಘಟ್ಟದಲ್ಲಿ ಏಸುಕರಿಸ್ರೆ ಎರಡನೇ ಬರುವಿಕೆ ಒಂದು ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ರೆ ಇಡೀ ಸಭೆ ಏನಾಗೋಯ್ತು ಅಂತಂದ್ರೆ ಸಂಪೂರ್ಣವಾಗಿ ವಾಕ್ಯದ ಪ್ರಕಾರ ನಡೆದಿರೋ ರೀತಿನೇ ಆಗೋಯ್ತಂತೆ ಅದು ಹೇಗಾಯ್ತು ಅಂದ್ರೆ ಹೆಮ್ಮರವಾಗಿ ಬೆಳೆದೋಯ್ತಂತೆ ಇದು ದೇವರ ಒಂದು ಸಂಕಲ್ಪನೆ ಇದರಲ್ಲಿ ಯಾರು ನಿಜವಾಗ್ಲು ವಾಕ್ಯದ ಪ್ರಕಾರನ ನಡೆದಿ ವಾಕ್ಯಕ್ಕಾಗಿ ತನ್ನ ಒಂದು ಜೀವಿತನೇ ಮುಲ್ಲುಪ ಗಿಟ್ಟಿ ಹೇಗೆ ತಂದೆಯ ದೇವರು ಾಗಿ ಯೇಸು ಕ್ರಿಸ್ತರು ತನ್ನ ಒಂದು ಶ್ರಮೇನ ಅನುಭವಿಸಿದ್ರು ಅದೇ ರೀತಿಯಾಗಿ ಅಸತ್ಯದ ವಿರುದ್ಧವಾಗಿ ಸತ್ಯಕ್ಕಾಗಿ ನಿಲ್ಲುವಂತ ಸೋದರ ಸೌದರಿಯರನ್ನೇ ಅವರು ಒಂದು ಚಿಕ್ಕ ಹಿಂಡಾಗಿ ಸೇರಿಸ್ಬೇಕು ಅನ್ನೋದೇ ದೇವರ ಒಂದು ಸಂಕಲ್ಪ ಆಗಿತ್ತಂತೆ ಆತ್ಮೀಯರೇ ಈ ಒಂದು ಪ್ರಶ್ನೆ ನಮ್ಮ ಜೀವಿತದಲ್ಲಿ ಖಂಡಿತವಾಗ್ಲೂ ಬಂದಿರುತ್ತೆ ಯಾಕೆ ದೇವರು ಈ ಲೋಕದಲ್ಲಿ ಅಷ್ಟೊಂದು ಅನೇಕ ಸುಳ್ಳು ಸಭೆಗಳನ್ನ ಸತ್ಯ ಈ ಒಂದು ಪ್ರಪಂಚದಲ್ಲಿ ಇಟ್ಬಿಟ್ಟಿದ್ದಾರೆ ಅಂತ ನಾವು ಪ್ರಶ್ನೆ ಹಾಕೊಳ್ಳೋದೇ ಆದ್ರೆ ಆ ಸುಳ್ಳನ್ನ ನಾವು ನೋಡಿರುವಂತ ಎಲ್ಲಾ ಸಹೋದರ ಸಹೋದರಿಯರು ಸುಳ್ಳನ್ನ ಅನುಭವಿಸಿರುವಂತ ಎಲ್ಲಾ ಸಹೋದರ ಸಹೋದರಿಯರು ಸತ್ಯನ ದೇವರು ಕೊಟ್ಟಾಗ ಸತ್ಯಕ್ಕೆ ಯಾರು ಬರ್ದಿ ಸತ್ಯದ ಮಾರ್ಗದಲ್ಲಿ ನಡೀತಾರೋ ಅವರು ಕಡೆವರೆಗೂ ಬೀಳಲ್ಲ ಅನ್ನೋದೇ ಈ ಒಂದು ಉದಾಹರಣೆ ನಮಗ್ ಕೊಡ್ತಾ ಇದೆ ಆದ್ರಿಂದ ಆತ್ಮೀಯ ಸೋದರ ಮತ್ತು ಸೋದರಿ ನಮ್ಗೆಲ್ಲರಿಗೂ ಕೂಡ ಈ ಒಂದು ಅನುಭವ ಆಗಿದೆ ನಾವೆಲ್ಲರೂ ಕೂಡ ಒಂದು ಬ್ಯಾಬಿಲೋನ್ ಅನ್ನೋ ಒಂದು ವಿಚಾರದಲ್ಲಿ ನಾವು ನೆಲೆ ಊರಿ ಅಲ್ಲಿಂದ ಹೊರಬಂದು ಸತ್ಯದ ಮಾರ್ಗದಲ್ಲಿ ಈಗ ನಡೀತಾ ಇದ್ದೀವಿ ಸತ್ಯಕ್ಕಾಗಿ ನೆಲೆ ಊರಿದ್ದೀವಿ ಇದರಿಂದ ಪ್ರಿಯ ಸೋದರ ಮತ್ತು ಸಹೋದರಿಯರೇ ನಮ್ಮ ಒಂದು ಓಟ ಸ್ಥಿರವಾಗಿ ಓಡೋದಕ್ಕೆ ಎಲ್ಲ ರೀತಿ ದೇವರು ನಮಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾವೆಲ್ಲರೂ ಕೂಡ ಒಂದು ದಿನನಿತ್ಯ ಪ್ರಾರ್ಥನೆ ನೆನೆಸುವಂಥವ್ರು ನಾವು ಮನಪೂರ್ವಕವಾಗಿ ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿರೋದ್ರಿಂದ ಆತನ ಮಾರ್ಗದಲ್ಲಿ ನಡೆಯೋದು ನಮ್ಮೆಲ್ಲರ ಒಂದು ಅಗತ್ಯ ನೋಡಿ ಇದೊಂದು ಸರಳವಾದಂಥ ರೀತಿಯಲ್ಲಿ ನಮಗೆ ತಿಳಿಸಿದ್ದಾರೆ ನೆಕ್ಸ್ಟ್ ಒಂದು ಪ್ಯಾರ ನಾವು ಓದುವಂಥವ್ರು ನೆಕ್ಸ್ಟ್ ಪ್ಯಾರ ಯಾರ ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ ನವೀನ್ ಬ್ರದರ್ ಓದ್ತೀರಾ ಬ್ರದರ್ತಾ ಕೇಳಿಸ್ತಾ ಇದೆ ನಮ್ಮ ಕರ್ತನು ತನ್ನ ವಿರೋಧಿಯಾದ ಇದವರನ ಮಟ್ಟವಾಗಿ ಕಾಣಬರುಂತೆ ಮಾಡಲು ನವೀನ ಸಂಗತಿಯನ್ನು ಸಾಕಷ್ಟು ನೆಕ್ಸ್ಟ್ ಪೇರ್ ಬ್ರದರ್ ಇದನ್ನ ಓದೋ ಹಾ ಓದಿದೆ ಆತನ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಆದರೆ ಸುವರ್ಣಮಯವಾದ ಈ ನಮ್ಮ ಮ್ಯೂಟ್ ಬ್ರದರ್ ಇಲ್ಲ ಅವ್ರದ್ದು ಡಿಸ್ಕನೆಕ್ಟ್ ಆಗಿದೆ ನವೀನ್ ಬ್ರದರ್ ನಿಮಗೆ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಕಟ್ಕಟ್ ಆಗ್ತಾ ಇದೆ ಹ್ಮ್ ಬೇರೆಯವ್ರಿಗೆ ಅವಕಾಶ ಕೊಡೋಣ ಶೋಭಾ ಸಿಸ್ಟರ್ ಬ್ರದರ್ ಓದಿ ಸಿಸ್ಟರ್ ಬ್ರದರ್ ಈಚೆ ಇದೀನಿ ಬ್ರದರ್ ಯಾರ್ಕೆಲ್ಲಾರು ಓಕೆ ಕೇಳಿಸ್ಕೊಳ್ತಾ ಇದೀನಿ ಸರಿ ಸರ್ ಗುಡ್ ಹಾ ಬ್ರದರ್ ಹಾ ಓದಿ ಸರ್ ಅಷ್ಟೇ ಬ್ರದರ್ ಇದು ಸ್ಕ್ರೀನ್ ಮೇಲೆ ಆತನ ಸ್ವಂತ ಜನರು ಯಹೂದಿಯರಲ್ಲಿ ಕೆಲಿಂದ ಇದೆ ನಾನು ಕಾಣಸ್ತಾ ಇದೆಯಾ ಬಟ್ ಕೆಲವರು ಆತನನ್ನು ಅಲ್ಲಿಂದ ಇದೆ ಬ್ರದರ್ ಈಗ ಡಿಸ್ಪ್ಲೇ ಬರ್ತಾ ಇಲ್ಲ ಕಾಣಿಸ್ತಿದೆ ಬಟ್ اور ಕಾಣಿಸ್ತಾ ಇಲ್ಲ ಓಕೆ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸರ್ ಆ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಸರ್ ಬರ್ತಾ ಇದೆ ಸ್ಕ್ರೀನ್ ಮೇಲೆ ಫೈನ್ ಎಲ್ಲರೂ ಡೇವಿಟ ಮ್ಯೂಟ್ ಮಾಡ್ಕೊಳ್ಳಿ ಸುಜತಾ ಸಿಸ್ಟರ್ ಓದೇ ಸಿಸ್ಟರ್ ಬ್ರದರ್ ಓದ್ಬೋದ ಆತನ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಅಂದರೆ ಸುವರ್ಣಮಯವಾದ ಈ ನಮ್ಮ ಪಠ್ಯವಚನವು ನಮ್ಮ ಕರ್ತನನ್ನು ನಜರೇತಿನಲ್ಲಿ ತಿರಸ್ಕರಿಸಿದಾಗ ನೆರವೇರಲಿಲ್ಲ ಆದರೆ ತನ್ ಮಾಡಿ ಬ್ರದರ್ ಬಯಸಿದ್ದರು ಇದರಂತೆಯೇ ಅಂದಿನಿಂದಲೂ ಕರ್ತನ ಜನರ ವಿಷಯವಾಗಿ ಮತ್ತು ಈ ಸುವಾರ್ಥ ಯುಗದ ಸುಗ್ಗಿಯ ಕಾಲವಾಗಿಯೂ ಈಗಿನ ಸಮಯದಲ್ಲಿ ಇದು ವಿಶೇಷವಾಗಿ ಸತ್ಯವಾಗಿದೆ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ಕೇಳಿದ ಹಲವರು ಅದನ್ನು ಸಂಕಲ್ಪಿ ಕಲ್ಪಿಸಲಾದ ಅತಿ ಭವ್ಯವಾದ ಸುವಾರ್ತೆಯ ಸಂದೇಶವೆಂದು ಪ್ರಕಟಿಸುವರಾದರೂ ತಮ್ಮ

ಓಕೆ ಟೆಕ್ಸ್ಟ್ ಬುಕ್ ಇರೋದು ಕಾಣಿಸ್ತಾ ಇದೆ ಓದ್ಲಾ ಇಲ್ಲ ಇಲ್ಲ ಇಲ್ಲಿ ಡಿಸ್ಪ್ಲೇ ಆಗಿಲ್ಲ ಅನ್ಸುತ್ತೆ ದಯವಿಟ್ಟು ಟೆಕ್ಸ್ಟ್ ಬುಕ್ ಅನ್ನಲ್ಲಿ ಇರುವಂತ ಸೋದರ ಸೋದರಿಯರು ಓದಬೇಕಾ ಕೇಳ್ಕೊಳ್ತೇನೆ ಇದು ಶಾರೀರಿಕ ಸಂಬಂಧದ ಅಂದ್ರೆ ಅದೇ ತಾನೆ ನೂರ ಮೂವತ್ತೈದು ಪೇಜ್ ನಂಬರ್ ಅದೇ ನೂರ ಮೂವತ್ತೈದು ನಮ್ಮ ಕರ್ತನು ಆತನು ಸ್ವಂತ ಜನರು ಆತನ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಆದರೆ ಸುವರ್ಣಮಯವಾದ ಈ ನಮ್ಮ ಪಠ್ಯವಚನವು ನಮ್ಮ ಕರ್ತನನ್ನು ನಜರೇತಿನಲ್ಲಿ ತಿರಸ್ಕರಿಸಿದಾಗ ನೆರವೇರಲಿಲ್ಲ ಆದರೆ ಇಸ್ರಾಯೇಲ್ ಜನಾಂಗವೆಲ್ಲವೂ ಆತನನ್ನು ತಿರಸ್ಕರಿಸಿದಾಗ ಇದು ನೆರವೇರಿತು ಹೀಗಿರಲು ಅಪೋಸ್ತರನ್ನು ತೋರಿಸಿಕೊಟ್ಟಿರುವಂತೆ ಆ ಜನಾಂಗದವರೆಲ್ಲರೂ ಆತನನ್ನು ತಿರಸ್ಕರಿಸಿದಾಗ ಅಲ್ಲಿ ಅದಕ್ಕೆ ಕೆಲವು ವ್ಯಕ್ತಿಗಳು ಹೊರತಾಗಿದ್ದರು ಆದುದರಿಂದ ಕರ್ತನು ಅವರನ್ನು ಜನಾಂಗವಾಗಿ ನಿರಾಕರಿಸಿದಾಗ ತನ್ನ ಶಿಷ್ಯರಾದ ಈ ನಂಬಿಗಸ್ತ ವ್ಯಕ್ತಿಗಳು ಆತನಿಂದ ಅಂಗೀಕರಿಸಲ್ಪಟ್ಟರು ಅವರಿಗೆ ಮಕ್ಕಳೆಂಬ ಮನೆತನದ ಸದಸ್ಯರಾಗುವ ಸ್ವಾತಂತ್ರ್ಯವು ಅನುಗ್ರಹಿಸಲ್ಪಟ್ಟು ಪಂಚಾಶತಮ ದಿನದಲ್ಲಿ ಅವರು ಪವಿತ್ರಾತ್ಮನ ಮೂಲಕವಾಗಿ ನೂತನ ಸ್ವಭಾವದಲ್ಲಿ ಹುಟ್ಟಿದವರಾಗಿ ಅಂಕು ಅಂಕುರಿಸಲ್ಪಟ್ಟವರಾಗಿ ಪುತ್ರ ಭಾವವನ್ನು ಅಂದರೆ ಪುತ್ರರ ಅಧಿಕಾರವನ್ನು ಪಡೆದರು ಕಂಟಿನ್ಯೂ ಮಾಡ್ಲಾ ಸಾಕು ಆತ್ಮೀಯ ಸಹೋದರ ಮತ್ತು ಸಹೋದರರೇ ನೋಡಿ ಆ ಮತ್ತಾಯ ಏಳನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನದಲ್ಲಿ ಹೇಳಲ್ಪಟ್ಟಿರುವ ಪ್ರಕಾರ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ ಅನ್ನೋ ಒಂದು ಸಂಗತಿಯಲ್ಲೇನೆ ಒಂದು ಪಾಯಿಂಟ್ ನ ಇಲ್ಲಿ ತಿಳಿಸ್ಕೊಡ್ತಾ ಇದಾರೆ ಏನಂತ ಅಂದ್ರೆ ಈ ವಿಶೇಷವಾದಂತ ಪಾಠಗಳು ಪಾಠದ ವಚನಗಳನ್ನ ಯೇಸು ಕ್ರಿಸ್ತರು ನಜರೆತ್ತಿನಲ್ಲಿರುವಂಥ ಒಂದು ಸದಸ್ಯರುಗಳಿಗೆ ಆ ಒಂದು ಮೂರುವರೆ ವರ್ಷಗಳ ಕಾಲ ಎಲ್ರಿಗೂ ಕೂಡ ತಿಳಿಸಿದ್ರು ಹೇಳ್ಕೊಟ್ರು ಆದರೆ ಇಸ್ರೇಲಲ್ಲಿ ಇದ್ದಂಥ ಜನರು ಅದನ್ನು ನಿರಾಕರಿಸ್ಬಿಟ್ರಂತೆ ಆದರೆ ಅಪೋಸ್ಟರ್ಸ್ಗಳು ಮಾತ್ರ ಅದನ್ನ ಅಂಗೀಕಾರ ಮಾಡಿದ್ರು ಅದ್ರ ಪ್ರಕಾರ ನಡೆದ್ರು ಅದಕ್ಕಾಗಿ ನಿಂತು ಮತ್ತೊಬ್ಬರಿಗೂ ಕೂಡ ಯೇಸು ಕ್ರಿಸ್ ಹೇಳ್ಕೊಟ್ಟಿರುವಂಥ ಉಪದೇಶಗಳನ್ನ ಸಾರಿ ಹೇಳಿದ್ರು ಪ್ರಿಯರೇ ಅದೇ ರೀತಿಯ ರಕ್ತ ಸಾಕ್ಷಿಗಳಾಗಿಯೂ ಕೂಡ ಅವರು ತೀರ್ಕೊಂಡ್ರು ಆದ್ರೆ ಇದ್ರಲ್ಲಿ ನಮ್ಗೇನು ಒಂದು ಆತ್ಮಿಕವಾದಂತ ಪಾಠ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ದೇವರು ಎದುರು ನೋಡಿರೋ ಒಂದು ಫಲನ ಇಸ್ರೇಲ್ನವರು ಕೊಡ್ಲಿಲ್ಲ ಆದ್ರಿಂದ ಕಾಡೆಣ್ಣೆ ಮರ ಆಗಿರೋ ನಮ್ಮನ್ನ ಒಂದು ವಿಶೇಷವಾದಂತ ರೀತಿಯಲ್ಲಿ ನಾಡೆಣ್ಣೆ ಮರ ಆಗೋ ತರ ನಮ್ಗೆ ಅವಕಾಶನ ಕೊಟ್ಟಿದ್ದಾರೆ ಒಳ್ಳೆ ಸ್ವಾತಂತ್ರ್ಯನ ನಮಗ್ ದಯಪಾಲಿಸಿದರೆ ಆ ಒಂದು ಸ್ವಾತಂತ್ರ್ಯ ಪಡೆದಿರೋಂತ ನಾವೆಲ್ಲರೂ ಕೂಡ ಒಂದು ನೂತನವಾದಂತ ಒಂದು ಸ್ವಭಾವಕ್ಕೆ ಸೇರ್ಬೇಕಾಗಿರುವಂತ ಗುಣ ಲಕ್ಷಣಗಳನ್ನ ವೃದ್ಧಿ ನಡ್ಕೊಂಡು ಹೋಗೋದು ನಮ್ಮೆಲ್ಲರ ಒಂದು ಅಗತ್ಯ ಮತ್ತು ಅನಿವಾರ್ಯ ಆಗಿದೆ ಆತ್ಮೀಯರ ಜವಾಬ್ದಾರಿನೂ ಕೂಡ ಆಗಿದೆ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಒಳ್ಳೆ ಓಟ ಓಡೋದಕ್ಕೆ ಸ್ಥಿರವಾಗಿ ನಿಲ್ಲುವಂತವ್ರು ನೋಡಿ ಅಪೋಸ್ಸರ್ಸ್ಗಳ್ಗು ಕೂಡ ಅವರು ಮೂರುವರೆ ವರ್ಷಗಳ ಕಾಲ ಯೇಸು ಕ್ರಿಸ್ತರ ಸಂಗಡ ಪಾಠ ಕಲ್ತ್ರು ಆದರೆ ಅವ್ರಿಗೆ ಪವಿತ್ರಾತ್ಮ ಬಂದಾದ ಮೇಲೆ ಆ ಪಂಚಶತಮ ದಿನದಲ್ಲಿ ಅವ್ರಿಗೆ ಬಂದಾದ ಮೇಲೇ ಅವರು ನೂತನ ಸ್ವಭಾವನ ಧರಿಸ್ಕೊಂಡು ಹೊಸದಾಗಿ ಹುಟ್ಟಿರೋ ಅವರು ನಡ್ಕೊಂಡು ಹೋದರು ಅದೇ ಥರ ನಾವು ನೀವೆಲ್ಲರೂ ಕೂಡ ಸತ್ಯವಾಕ್ಯ ಕೇಳಿ ಸತ್ಯವಾಗಿ ಕಾನ್ಸಗ್ರೇಷನ್ ಅಂದರೆ ಒಡಂಬಡಿಕೆಯನ್ನು ಮಾಡಿಕೊಂಡು ದೇವರಲ್ಲಿ ಪ್ರತಿಷ್ಠೆ ಮಾಡಿಕೊಂಡು ನಾವಿರೋವಂಥ ಒಂದು ಸಂದರ್ಭದಲ್ಲಿ ನಮ್ಮ ಮನದಾಳದ ಆಸೆ ಮನಸ್ಸಿನ ಆಲ ಆಚ ಆಲೋಚನೆ ಏನಾಗಿರಬೇಕು ಅಂತಂದರೆ ವಾಕ್ಯನ ಪ್ರಕಾರ ನಡ್ಕೊಂಡು ಹೋಗ್ತೀನಿ ಅನ್ನೋದೇ ಈ ರೀತಿ ನಮ್ಮಲ್ಲಿ ನಾವು ಇದ್ವಿ ಅಂತಂದರೆ ಖಂಡಿತವಾಗ್ಲೂ ನಾವು ಓಡೋದಕ್ಕೆ ಓಟ ಓಡೋದಕ್ಕೆ ತುಂಬ ಸುಲಭವಾಗಿ ತುಂಬ ವಿಶೇಷವಾಗಿ ಇರುತ್ತೆ ಅಂತ ಅಂದ್ಬಿಟ್ಟು ಕೂಡ ನಮಗೆ ತಿಳಿಸಿ ಹೇಳ್ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಆತ್ಮೀಯರೇ ಇಲ್ಲಿಗೆ ನಾವು ಇವತ್ತಿನ ಒಂದು ಪಾಠನ ನಾವು ನಿಲ್ಲಿಸೋರಾಗಿರೋಣ ಮುಂದಿನ ವಾರ ಈ ಒಂದು ಪಾಠನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಈ ವಾಕ್ಯಗಳನ್ನ ಆಶೀರ್ವದಿಸಲಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟನ ನಾವು ಅಂತ್ಯ ಮಾಡೋಣ ಕೊನೆ ಪ್ರಾರ್ಥನೆಯನ್ನ ಸೋದರಾದಂತ ನವೀನ್ ಬ್ರದರ್ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ ನವೀನ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡಿ ಬ್ರದರ್